ನಿಜ ಹೇಳ್ಬೇಕಂದ್ರೆ ಬಿ ಡಿ ಸೇದಿದ್ದೀನಿ ಇದ್ರ ತುಂಬ ಇಂಪಾರ್ಟೆನ್ಸ್ ಇದೆ. ಯಾಕಂದರೆ ಸೆಕೆಂಡ್ ಸಿನಿಮಾ ಆದ್ರೂ ಪ್ರಾಪರ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇದು ಎವ್ರಿ ಪ್ರತಿಯೊಂದು ಪಾಯಿಂಟಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ಟ್ರಿಪಲ್ ರೈಡಿಂಗಲ್ಲೇ. ನಿಜ ಹೇಳ್ಬೇಕಂದ್ರೆ ಬಿ ಡಿ ಸೇದಿದ್ದೀನಿ ಇದರಲ್ಲಿ ನಿಜವಾಗ್ಲೂ. ಅದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರಲ್ಲ, ಸೊ ಬಿ ಡಿದು ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸ್ಮೋಕಿಂಗ್ ಸಿಗರೇಟ್ ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ಕುಡಿಯೋ ಥರ ಆ್ಯಕ್ಟ್ ಮಾಡಬೇಕು, ಸೊ ಅದು ಜಾಸ್ತಿ ಏನಾಗಿಲ್ಲ. ಬಟ್ ಇವೆರಡೂ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಾಯ್ ಸುಟ್ಟೋಯ್ತು ಬಿಡಿ ಇದು ಮಾಡುವಾಗ, ಲಿಪ್ಸ್ ಎಲ್ಲ ತುಂಬ ಉರಿತಾ ಇತ್ತು. ಬಟ್ ಐ ಥಿಂಕ್ ತುಂಬ ಆ್ಯಕ್ಚುಲಿ ಈ ಎರಡು ಶೂಟ್ ಮಾಡ್ತಿರುವಾಗ ಎರಡನ್ನ ಎಷ್ಟೋ ಟೇಕ್ಸ್ ನಡೀತಾ ಇತ್ತು. ಯಾಕಂದರೆ ಎಲ್ಲ ಹುಡುಗಿರು ಚೆನ್ನಾಗಿ ಸ್ಮೋಕ್ ಆಚೆ ಬಿಡ್ತಾ ಇದ್ದಾರೆ, ನಾನು ಬಾಯೊಳಗೆ ಹೋಗುತ್ತೆ ಆಚೆನೇ ಬರಲ್ಲ ಸರ್, ಬರ್ತಾ ಇಲ್ಲ ಸರ್ ಅಂತ ಹೇಳ್ತೀನಿ. ಮತ್ತೆ ಎರಡು ಮೂರು ಸಿಗರೇಟ್ ಐ ಥಿಂಕ್ ಅಲ್ಲೇ ಸ್ವಲ್ಪ ಬಜೆಟ್ ಖಾಲಿ ಮಾಡಿ ಹಾಕಿದ್ದೀನಿ ನಾನು. ಪ್ರಾಕ್ಟೀಸ್ ಮಾಡಿದ್ರೆ ಬಂತ ಆಮೇಲೆ? ಹಾಂ, ಅದು ಕೂಡ ಸೆಟ್ಟಲ್ಲೇ ಪ್ರಾಕ್ಟೀಸ್ ಮಾಡಿರೋದು. ಅದಾದಮೇಲೆ ಮತ್ತೆ ಯಾವತ್ತೂ ಮಾಡಿಲ್ಲ, ಸೊ ಮಾಡಬೇಡಿ. ಓ, ಸೊ ಒಂದು ಸೀನ್ ಇದೆ, ಇದು ನಾವು ಸಿಗರೇಟ್ ಸ್ಮೋಕ್ ಮಾಡ್ಕೊಳ್ತೀವಿ ನಾನು ನನ್ನ ಫ್ರೆಂಡ್ಸು. ಅಷ್ಟೊತ್ತಿಗೆ ಗಣೇಶ್ ಸರ್ ಬಂದ್ಬಿಟ್ಟು, ಏಯ್ ಏನು ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ದೀರಾ ಅಂತ ಅವರು ಇದು ರಾಮ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಎಲ್ಲರನ್ನ ಓಡಿಸ್ತಾರೆ. ನೀನು ಯಾಕೆ ಹೇಳೋದು ನನಗೆ ಇದು ಸಿಗರೇಟ್ ಸ್ಮೋಕ್ ಮಾಡಬಾರ್ದು ಅಂತ ನಾನು ಕಿಚ್ಕೊಂಡು ಹೇಳಬೇಕು. ಅವರು ಆ ಬುಗ್ಗು ಅಂತ ಸ್ಮೆಲ್ ಬರ್ತಾ ಇದೆ ಅಂತ ಕ್ಯಾರೆಕ್ಟರೇ ಬಿಟ್ಬಿಟ್ರು. ನಾನು ಅಯ್ಯಯ್ಯೋ, ಬಿಕಾಸ್ ಶಾರ್ಟಲ್ಲೇ ಸಿಗರೇಟ್ ಸ್ಮೋಕ್ ಮಾಡಿಬಿಟ್ಟು ಮಾತಾಡಬೇಕು, 100% ಸ್ಮೆಲ್ ಬರುತ್ತೆ ಸ್ಮೋಕ್ದು. ನಾನು ಇಲ್ಲ ಸರ್, ಸ್ವಲ್ಪ ದೂರದಿಂದಾನೇ ಮಾತಾಡ್ತೀನಿ ಅಂತ. ಸೊ ಐ ಥಿಂಕ್ ದಟ್ ಈಸ್ ಒನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಗಣೇಶ್ ಸರ್ ಜೊತೆ ಸಿಗರೇಟ್ ಸ್ಮೋಕ್ ಮಾಡುವಾಗ. ಎಸ್, ಡೆಫಿನೆಟ್ಲಿ ನಾವು ಬರ್ತೀವಿ. ಸೊ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಬರ್ತೀವಿ. ಅಂದರೆ ಸಾಂಗ್ ಶೂಟಿಂಗ್ ಎಟ್ ಎಟ ಹಾಡು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ಮಧ್ಯದಲ್ಲಿ ಅಲ್ಲಿ ಬರ್ತಾ ಹೋಗ್ತಾ ಇರ್ತೀವಿ. ಸೊ ಅದು ವೆರಿ ಸ್ವೀಟ್ ಗರ್ಲ್ಸ್ ಇಬ್ಬರು. ಆ್ಯಂಡ್ ಅದಿತಿ ಅವರು ಯಾವಾಗಲೂ ಜೋವಿಯಲ್ ಆಗಿ ಮೀಟ್ ಮಾಡಿದ ತಕ್ಷಣ ನಮ್ಮನ್ನು ಹಳೆ ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡ್ತಾರೆ. ಎಲ್ಲರ ಜೊತೆ ಕ್ಯಾಶುವಲ್ ಆಗಿ ತುಂಬ ಸ್ವೀಟ್ ಆಗಿರ್ತಾರೆ. ಆ್ಯಂಡ್ ಅಷ್ಟೇ ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಆ್ಯಂಡ್ ಮೇಘಾ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಪೋರ್ಟಿವ್ ಆಗಿದ್ರು ಫುಲ್ ಥ್ರೂ ಔಟ್ ದ ಇದು ಜರ್ನಿ. ನನಗೆ ಮೇಘಾ ಮತ್ತು ಅದಿತಿ ಅವ್ರಿಗೆ ಮೂರು ಜನಕ್ಕೂ ಕಾಂಬಿನೇಷನ್ಸ್ ತುಂಬ ಕಮ್ಮಿ ಇದ್ದಿರೋದು. ಸೊ ಈ ಕಾಂಬಿನೇಷನ್ಸ್ ಟೈಮಲ್ಲಿ ಮಾತ್ರ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಆಗಿ ಮೇಘಾ ಅವ್ರು ಕೂಡ ಇದ್ದರು. ಏನಾದರೂ ನಂಗೆ ಭಯ ಆಗ್ತಾಯಿದ್ರೆ, ಇಲ್ಲ ಈ ಇಷ್ಟು ದೊಡ್ಡ ಡೈಲಾಗ್ ಇದೆ ಹಿಂಗೆ ಹೇಳೋದು ಅಂತ ಅನ್ಕೋತಿದ್ರೆ ಅವ್ರು ಹೇಳ್ಕೊಡ್ತಾಯಿದ್ರು, ಇಲ್ಲ ನಾವು ಹಿಂಗೆ ಹಿಂಗೆ ಮಾಡ್ತೀವಿ, ಸೊ ಜಸ್ಟ್ ಒನ್ ಪಾರ್ಟ್ ತೊಗೊಂಡು ಆಮೇಲೆ ನೆಕ್ಸ್ಟ್ ಪಾರ್ಟ್ ತೊಗೊಳ್ಳಿ, ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ. ಸೊ ಐ ಥಿಂಕ್ ಆ ಇಮೋಷ್ನಲ್ ಸಪೋರ್ಟ್ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ವೆರಿ ಟು ಬಿ ವೆರಿ ಫ್ರ್ಯಾಂಕ್, ದ ಹೋಲ್ ಎನ್ವೈರನ್ಮೆಂಟ್ ಸಿನಿಮಾ ಸೆಟ್ಟಲ್ಲಿ ಎಲ್ಲರೂ ತುಂಬ ಸ್ವೀಟಾಗಿ ತುಂಬ ಎನ್ಕರೇಜಿಂಗ್ ಆಗಿದ್ದರು. ಐ ಥಿಂಕ್ ಆ ಎನರ್ಜಿ ಆ ಸಿನಿಮಾಲ್ ಕೂಡ ಕ್ಯಾರಿ ಔಟ್ ಆಗಿದೆ ಅಂತ. ಸಿನಿಮಾ ಟ್ರೇಲರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಪಾಸಿಟಿವಿಟಿ ಇದೆ ಈ ಸಿನಿಮಾ ಟ್ರೇಲರಲ್ಲೇ ಅಂತ. ಸೊ ಸಿನಿಮಾಲು ಕೂಡ ಅಷ್ಟೇ ನಗು ಇದೆ, ಆ್ಯಕ್ಷನ್ ಇದೆ, ಅಷ್ಟೇ ಇದು ಇಮೋಷನ್ಸ್ ಇವೆ, ಎಲ್ಲ ಇದೆ. ಇಬ್ಬರು ಬಗ್ಗೆ ಕೇಳಬೇಕು, ಅವ್ರ ಬಗ್ಗೆ ನೀನು ಕಲಿತೆ ಅಂತ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ತುಂಬ ಸೀನಿಯರ್ ಆ್ಯಂಡ್ ಕಾಮಿಡಿಯನ್ಸ್ ಎಮೋಷನ್ ಅವ್ರಗಡೆ ಹಾಕೋದಾಗಿ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ಕಲಿಬೇಕು ಅವ್ರನ್ನ ನಾವು. ರಂಗಾಯಣರ ಸರ್ ಅಂತ ರಂಗಾಯಣ ರಘುಸರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ರಂಗಾಯಣ ರಘುಸರ್. ವೆರಿ ಸ್ವೀಟ್, ನಮ್ಮ ಸಿನಿಮಾದಲ್ಲಿ ನಂದು ತಂದೆ ಪಾತ್ರ ಮಾಡಿದರೆ. ಆ್ಯಂಡ್ ನಾನೇ ಹಿಂಗೆ ಕೈ ಎತ್ತಿರೋದು ಅವರು, ಇವ್ ನನ್ನ ಮಗಳಲ್ಲಿ ಅಂತ ನೋಡ್ತಾ ಇದ್ರು, ನಾನು ಸರ್ ಇಲ್ಲಿದ್ದೀನಿ ಅಂತ ಹೇಳಿದೆ. ಸೊ ರಂಗಾಯಣ ರಘುಸರ್ ಬಂದು ವೆರಿ ಸ್ವೀಟ್ ಆ್ಯಂಡ್ ಐ ಥಿಂಕ್ ಹ್ಯೂಜ್ ಫ್ಯಾನ್. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ರಂಗಾಯಣ ರಘುಸರ್. ಯಾಕಂದರೆ ಈಸ್ ಅ ವೆರಿ ಸ್ಪಾಂಟೇನಿಯಸ್ ಪರ್ಸನ್. ಸೆಟ್ಟಲ್ಲಿ ಅವ್ರು ಡೈಲಾಗ್ಸ್ ಕೊಟ್ಟಿದ್ರು ಅದನ್ನ ಇಂಪ್ರೂವೈಸ್ ಮಾಡ್ಕೊಂಡು ಇನ್ನೂ ತುಂಬ ಬ್ಯೂಟಿಫುಲ್ ಆಗಿ ಇದು ಹೇಳ್ತಾರೆ. ಆ್ಯಂಡ್ ಅವರು ಮುಜುಗರ ಪಡಲ್ಲ ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ಮಾತಾಡ್ತಾರೆ ಎಲ್ಲರ ಜೊತೆ ಮಾತಾಡುವಾಗ, ನಗಾಡ್ಕೊಂಡು ಮಾತಾಡಿಕೊಂಡು. ಆ್ಯಂಡ್ ತುಂಬ ಒಂಥರ ಫ್ಯಾಮ್ಲಿ ಫೀಲಿಂಗ್ ಬರುತ್ತೆ ರಂಗಾಯಣ ರಘುಸರ್ ಜೊತೆ, ಒಂದು ಡ್ಯಾಡಿ ಫೀಲಿಂಗ್. ನಿಜವಾಗ್ಲೂ ವೆರಿ ಸ್ವೀಟ್ ಪರ್ಸನ್ ಅಂತ ಹೇಳ್ಬೋದು, ವೆರಿ ಇಮೋಷ್ನಲಿ ಅಟ್ಯಾಚ್ಡ್ ರಂಗಾಯಣ ರಘುಸರ್ ಅಂತ ಹೇಳ್ಬೋದು. ಆ್ಯಂಡ್ ಸಾಧು ಸರ್ ಜೊತೆ ನನಗೆ ಈ ಸಿನಿಮಾಲ್ ಆ್ಯಕ್ಚುಲಿ ಸಾಧು ಸರ್ದು ನಂದು ಜಾಸ್ತಿ ಕಾಂಬಿನೇಷನ್ಸ್ ಇಲ್ಲ. ಬಟ್ ಔಟ್ಸೈಡ್ ಸಿನಿಮಾ ಶೂಟಿಂಗ್ ಬಿಟ್ಟರೆ ನಾನು ಅವ್ರ ಜೊತೆ ಇದು ನೋಡಿರೋದು ವೆರಿ ಕ್ಯಾಶುವಲ್ ಪರ್ಸನ್. ತುಂಬ ಎಲ್ಲರನ್ನ ನಗಾಡಿಸ್ಕೊಂಡಿರ್ತಾರೆ, ಅವ್ರ ನಗುನೇ ಎಲ್ಲರನ್ನ ನಗಾಡಿಸುತ್ತೆ ಆ್ಯಕ್ಚುಲಿ. ಆ್ಯಂಡ್ ನಾನೇನಾದರೂ
ವಿಡಿಯೋ ಮಾಡ್ತಿರುವಾಗ ಅವರು ನೋಡ್ತಾ ಇದ್ರೆ, ಇಲ್ಲಮ್ಮ ಹೀಗೆ ಹೀಗೆ ಮಾಡಬೇಡ, ಹೀಗೆ ಟ್ರೈ ಮಾಡೋ ಅನ್ಸುತ್ತೆ ಅಂತ ಹೇಳ್ತಾರೆ. ಸೊ ಈಸ್ ಅ ವೆರಿ ಓಪನ್ ಮೈಂಡೆಡ್ ಪರ್ಸನ್, ಏನು ಮನಸ್ಸಲ್ಲಿ ಬಚ್ಚಿಟ್ಕೊಳಲ್ಲ, ಎಲ್ಲ ಹೇಳ್ತಾರೆ ಆ್ಯಂಡ್ ಆಲ್ಸೋ ಕರೆಕ್ಟ್ ಮಾಡೋಕೆ ರೆಡಿ ಇರ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ನಾನೀಗ ಗ್ರೋ ಆಗ್ತಿರೋದ್ರಿಂದ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಚಿಕ್ಕ ಚಿಕ್ಕ ಅಡ್ವೈಸಸ್ ಎಲ್ಲ ವೆರಿ ಇಂಪಾರ್ಟೆಂಟ್. ಅದು ಕೂಡ ಸೀನಿಯರ್ ಆರ್ಟಿಸ್ಟಿಂದ ಬಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಸಾಧು ಸುರ್ಗಾತ ನೋಡಿದ್ರೆ. ಎಸ್, ಸೊ ಟ್ರಿಪಲ್ ರೈಡಿಂಗ್ ಆದಮೇಲೆ ನಾನು ಒಂದೆರಡು ಸಿನಿಮಾ ಓ ಟಿ ಟಿಯಲ್ಲಿ ರಿಲೀಸ್ ಆಗೋಕ್ಕೆ ರೆಡಿ ಇವೆ. ಬಟ್ ಇದು ಮೋರ್ ಡಾಕ್ಯುಮೆಂಟ್ರಿ ಅಲ್ಲ, ಮೋರ್ ಲೈಕ್ ಇದು ಕ್ರೈಮ್ ರಿಲೇಟೆಡ್ ಥ್ರಿಲ್ಲರ್ ಸಿನಿಮಾಸ್ ಆ್ಯಂಡ್ ಥ್ರಿಲ್ಲರ್ ಹಾರರ್ ಕ್ರೈಮ್ ಸಿನಿಮಾ. ಸೊ ಅದು ಬಿಟ್ಟರೆ ನಾನು ಇನ್ನೂ ಥಿಯೇಟರ್ಗೆ ಬರುವಂಥ ಸಿನಿಮಾ ಇನ್ನೂ ಸೆಲೆಕ್ಟ್ ಮಾಡಿಲ್ಲ. ಎಸ್, ನಾವು ಈ ಟ್ರಿಬಲ್ ರೈಡಿಂಗ್ ಸಿನಿಮಾ ಟ್ರೇಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಪಾಸಿಟಿವ್ ಎನರ್ಜಿ ಇದೆ ಅಂತ ನಮ್ಮ ಸಿನಿಮಾದಲ್ಲಿ. ನೀವು ಇಷ್ಟವರೆಗೂ ನನಗೆ ತುಂಬ ಸಪೋರ್ಟ್ ಕೊಟ್ಕೊಂಡು ಪ್ರೋತ್ಸಾಹಿಸ್ಕೊಂಡು ಬಂದಿದ್ದೀರಾ. ಹಾಗೆ ನಮ್ಮ ಟ್ರಿಬಲ್ ರೈಡಿಂಗ್ ಸಿನಿಮಾ ಇದೆ ನವೆಂಬರ್ 25 ತಾರೀಕಿಗೆ ರಿಲೀಸ್ ಆಗ್ತಿದೆ, ಅಷ್ಟೇ ಪ್ರೋತ್ಸಾಹ ಮಾಡಿ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಹೋಗಿ ನವೆಂಬರ್ 25 ತಾರೀಕಿಗೆ ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.